ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ದೀಪಾವಳಿ ಹಬ್ಬಕ್ಕಾಗಿ ಗರಿ ಗರಿಯಾಗಿ ಕುರುಮ್ ಕುರುಮ್ ಅನ್ನುವಂಥ ಚಕ್ಲಿ ರೆಸಿಪಿ ತೊಗೊಂಬಂದಿದ್ದೀನಿ. 10 ನಿಮಿಷದಲ್ಲಿ 1 kg ಅಷ್ಟು ಚಕ್ಲಿ ಮಾಡ್ಕೋಬೋದು. ಅಷ್ಟು ಸಡನ್ಲಿ ದಿಢೀರವಾಗಿ ಮಾಡಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ, ಸಖತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಚೆನ್ನಾಗಿದ್ದು ಚಕ್ಲಿ ಗರಿ ಗರಿಯಾಗಿ ಮಾಡೋದು ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. 1 cotton ಬಟ್ಟೆ ತೊಗೊಳ್ಳಿ. ಕಾಟನ್ ಬಟ್ಟೆ ಮೇಲೆ ನನಗೆ ಮೆಜರ್ಮೆಂಟ್ ಕಪ್ ತೊಗೊಂಡ್ರೆ ಮೆಜರ್ಮೆಂಟ್ ಕಪ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಯಾವುದಾದ್ರು ಒಂದು ಕಪ್ ತೊಗೋಬೋದು. ಆ ಕಪ್ ಅಳತೆ ಪ್ರಕಾರವಾಗಿ ನೀವು ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 4 cup ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 4 cup ಅಕ್ಕಿ ಹಿಟ್ಟಿಗೆ ಎಷ್ಟು ಕಪ್ ಏನು ಹಾಕೋಬೇಕಂತ ತೋರಿಸ್ತೀನಿ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, 4 cup ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 4 cup ಅಕ್ಕಿ ಹಿಟ್ಟಿಗೆ ನಾನು ನೋಡ್ತಾ ಇರ್ಬೋದು, 4 cup ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದಕ್ಕೆ 4 cup ಅಕ್ಕಿ ಹಿಟ್ಟಿಗೆ ಅಂದರೆ ಅಂದಾಜತ್ತಿನ 2 cup ಅಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ. ನೋಡಿ, 4 cup ಅಕ್ಕಿ ಹಿಟ್ಟಿಗೆ 2 cup ಅಷ್ಟು ಮೈದಾ ಹಿಟ್ಟು, ಎರಡೂ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಲ್ಲಿ. ಈಗ ನೋಡಿ, ಪೂರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಮೂಟೆ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲನೂ ಕೂಡ ಈ ರೀತಿ ಎಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಮೂಟೆ ಥರ ಇದು ಉಂಡೆ ಅಂದರೆ ಗಂಟು ಹಾಕಬೇಕಾಗುತ್ತೆ. ನೋಡಿ, ಮೈದಾ ಹಿಟ್ಟೆ ಮತ್ತು ಅಕ್ಕಿ ಹಿಟ್ಟೆಲ್ಲನೂ ಕೂಡ ಕಲಸ್ಕೊಂಡು ಆದಮೇಲೆ ಈ ರೀತಿ ಮೂಟೆ ಒಳಗಡೆ ಕಟ್ಟಬೇಕು, ಗಟ್ಟಿಯಾಗಿ ಕಟ್ಟಿ. ಈಗ ನೋಡಿ, ಎಷ್ಟು ಕಟ್ಕೊಂಡು ಇಟ್ಕೋಬೇಕು. ಆಮೇಲೆ ನಾನು ಈ ಕಡೆ ಏನು ಮಾಡಿದ್ದೀನಿ ಅಂದರೆ, ಒಂದು ಇಡ್ಲಿ ಪಾತ್ರೆ ಕೆಳಗಡೆ ನೀರು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೆ. ಅಲ್ಲಿ ಅದ್ರ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿರ್ತೀವಲ್ಲ, ಅದ್ರ ಮೇಲೆ ನಾವು ಈ ಮೊಟ್ಟೆ ಕಟ್ಟಿರೋದು ಇಟ್ಟು ಒಂದು 5-10 ನಿಮಿಷ ಬಿಡಬೇಕಾಗುತ್ತೆ. 10 ನಿಮಿಷದವರೆಗೂ ಬಿಟ್ಬಿಡಿ. ಅಲ್ಲಿವರೆಗೂ ನಾನು ಈ ಕಡೆ 1 cup ಅಷ್ಟು ಪುಟಾಣಿ ತೊಗೊಂಡಿರೋದು. ನೋಡಿ, ಅದೇ ಅಳತೆ ಪ್ರಕಾರ ಹೇಳ್ತಾ ಇದ್ದೀನಿ, 1 cup ಅಷ್ಟು ಪುಟಾಣಿ. ನಾನು ಯಾವುದು ಮೆಜರ್ಮೆಂಟ್ ಮಾಡೋದಕ್ಕೆ ಕಪ್ ತೊಗೊಂಡಿರ್ತೀವಲ್ಲ, ಅದೇ ಕಪ್ ತೊಗೊಂಡ್ರೆ ಸಾಕು. ಈಗ ನಾನು 1 cup ಅಷ್ಟು ಪುಟಾಣಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 10 ನಿಮಿಷ ಆಗುತ್ತೆ. 10 ನಿಮಿಷ ಆದಮೇಲೆ ನೋಡ್ಬೋದು ಚೆನ್ನಾಗಿ ಬೆಂದಿರಿದೆ ಅಲ್ಲಿ. ನೋಡಿ, 10 ನಿಮಿಷದವರೆಗೂ ಬಿಡಬೇಕು ಚೆನ್ನಾಗಿ. 10-15 ನಿಮಿಷದವರೆಗೂ ಬಿಟ್ಟು ಕೂಡ ಏನು ಪರವಾಗಿಲ್ಲ, ಬೇಗನೆ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ಇದನ್ನು ಕೂಡ. ಇವಾಗ ನೋಡಿ, ಇದು ಹಿಟ್ಟು ಚೆನ್ನಾಗಿ ಕೆಳಗಡೆ ಇಳಿಸ್ಕೊಂಡ ಮೇಲೆ ಈ ರೀತಿ ಉಂಡೆ ಥರ ರೆಡಿಯಾಗಿರುತ್ತೆ. ನೋಡಿ, ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಒಂದು ನೋಡಿ ಮೊಟ್ಟೆ ಯಾವ ರೀತಿ ಕಟ್ಟಿರ್ತೀವಲ್ಲ, ಅದೇ ರೀತಿ ಒಂದು ಉಂಡೆ ಥರ ರೆಡಿಯಾಗಿರೋದು ಇದು. ಇವಾಗ ಇದು ಚೆನ್ನಾಗಿ ನಾವು ಮತ್ತೆ ಹಿಟ್ಟು ಯಾವ ರೀತಿ ಹಾಕಿರ್ತೀವಲ್ಲ, ಅದೇ ರೀತಿ ಹಿಟ್ಟಿನ ಹದ ಬರಬೇಕು, ಆ ರೀತಿ ತೊಗೋಬೇಕಾಗುತ್ತೆ. ನೋಡಿ, ಒಂದು ಗ್ಲಾಸ್ ತೊಗೊಳ್ಳಿ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ. ಅದು ಬಿಸಿ ಇರುವಾಗ ಕೈಯಿಂದ ಕಲಸೋದಕ್ಕೆ ಈ ರೀತಿ ಮಾಡೋದಕ್ಕೆ ಮೊಟ್ಟೆ ಇಲ್ಲ ಉಂಡೆ ಕಟ್ಟಿರೋದೆಲ್ಲ ಈ ರೀತಿ ಒಡೆಯೋದಕ್ಕೆ ಬರೋದಿಲ್ಲ. ಗ್ಲಾಸ್ನಿಂದ ಅಂದರೆ ಬೇಗ ಬೇಗ ಮಾಡ್ಕೋಬೋದು. ಗ್ಲಾಸ್ನಿಂದನೇ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಕೂಡ ಈ ರೀತಿ ಗ್ಲಾಸ್ನಿಂದ ಸಣ್ಣ ಎಲ್ಲ ಉಂಡೆ ಎಲ್ಲ ಒಡೆದು ಈ ರೀತಿ. ಆಮೇಲೆ ನೀವು ಜರಡಿ ಹಿಡಿದಿರ್ಬೋದು, ಜರಡಿ ಹಿಡಿದ್ರು ಕೂಡ ಬೇಗ ಈ ರೀತಿ ಉಂಡೆ ಕಟ್ಟಿರೋದೆಲ್ಲ ಬಂದ್ಬಿಡುತ್ತೆ. ಈಗ ನಾನು ಇದು ಎಲ್ಲನೂ ಕೂಡ ಜರಡಿ ಹಿಡ್ಕೊಂಡಿರೋದು. ಆಮೇಲೆ ನನಗೆ ಪುಟಾಣಿ ಬೀಸಿಟ್ಟಿರೋಂಥ ಪುಟಾಣಿ ಕೂಡ ಇದರೊಳಗಡೆ ಜರಡಿ ಹಿಡಿತಾ ಇರೋದು. ಇದು ಎಷ್ಟು ಕೂಡ ಆಯಿತು ಜರಡಿ ಹಿಡಿದಿರೋದು. ಇದು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ನನಗೆ ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಿಷ್ಟು ಹಾಕ್ಕೊಂಡಾದಮೇಲೆ ನಾನೀಗ ಮುಂದೆ ನಾನು ಏನೆಲ್ಲ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಮೇನ್ ನೋಡಿ, ನಮಗೀಗ ರುಚಿಗೆ ಬೇಕಂದರೆ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಜೀರಿಗೆ, ಸ್ವಲ್ಪ ಅಜ್ವಾಯಿನ, ಮತ್ತು ನಾನು ಬಿಳಿ ಎಳ್ಳು ಹಾಕ್ಕೊಳ್ತಾ ಇರೋದು. ನಾನು ಇದಕ್ಕೆ ಸ್ವಲ್ಪ ಕೂಡ ಖಾರ ಹಾಕಿಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕ್ಕೊಂಡ್ಮೇಲೆ ಬಿಸಿ ಬಿಸಿ ಕಾದಿರೋವಂಥ ಎಣ್ಣೆ ಹಾಕ್ಕೊಂಡು ಇದು ಹಿಟ್ಟು ಕಲಸ್ಕೋಬೇಕಾಗತ್ತೆ. ಈಗ ನಾನು ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಕಾದಿಟ್ಕೊಂಡಿದ್ದೀನಿ, ಅದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಅಳತೆ ಪ್ರಕಾರವಾಗಿ ಅಂದರೆ, ನೀವು ಅದು ಯಾವ ಬಟ್ಲ್ ತೊಗೊಂಡಿರ್ತೀರಲ್ಲ ಮೆಜರ್ಮೆಂಟ್ ಕಪ್ಪು, ಅದರಲ್ಲಿ ಅರ್ಧದಷ್ಟು ಎಣ್ಣೆ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ. ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಂಡು ಕಲಸ್ಕೊಳ್ಳಿ. ಒಬ್ಬರಿಗೆ ಕಲಸೋದಕ್ಕೆ ಏನಾಗುತ್ತೆ, ಬಿಸಿ ಇದ್ದರೂ ಕೂಡ ಕಲಸೋದಕ್ಕೆ ಬೇಗ ಬರುತ್ತೆ, ಒಬ್ಬರವ್ರಿಗೆ ಬರದೇ ಇರೋರು ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಒಂದು ಸ್ಪೂನಿಂದ ಕಲಸ್ಕೋಬೋದು. ಇವಾಗ ನಾನು ಇದು ಎರಡುಗಡೆ ಎಲ್ಲ ಹಾಕ್ಕೊಂಡು ಕಲಸ್ಕೊಂಡು ಆದಮೇಲೆ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ನಾದ್ಕೊಳ್ತೀನಿ. ಹಿಟ್ಟು ಯಾವ ರೀತಿ ನಾದ್ಕೋಬೇಕಂದ್ರೆ, ಚೆನ್ನಾಗಿ ಮೆತ್ತು ಅಂದರೆ ಸ್ವಲ್ಪ ಮೆದುವಾಗಿ ಚೆನ್ನಾಗಿ, ಗಟ್ಟಿಗೂ ಕೂಡ ಇಲ್ಲ ಜಾಸ್ತಿ ತೆಳುವಾಗಿ ಕೂಡ ಇಲ್ಲ, ಮೆದುವಾಗಿ ನಾದ್ಕೊಳ್ಳಿ. ಚೆನ್ನಾಗಿ ಮೆದುವಾಗಿ ನಾದ್ಕೊಂಡ್ವಿ ಅಂದರೆ ಈಗ ನಾವು ಹಾಕ್ತಾ ಇರೋವಂಥ ಚಕ್ಲಿ ತುಂಬಾ ಸಖತ್ತಾಗಿ ಬರುತ್ತೆ. ನಾನು ಈ ಹಿಟ್ಟಿಗೆ ಸ್ವಲ್ಪ ಕೂಡ ಖಾರ ಹಾಕಿಲ್ಲ, ಹೇಳ್ತಾ ಇದ್ದೀನಿ ವೀಕ್ಷಕರೇ. ಮಕ್ಕಳು, ಸಣ್ಣ ಮಕ್ಕಳಿಗೆ ಕೊಟ್ಟರು ಕೂಡ ಅವ್ರು ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಪ್ಯಾಕೆಟ್ನಲ್ಲಿ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ಕೂಡ ಕೆಂಪು ಖಾರ ಹಾಕ್ಕೊಂಡು ಚಕ್ಲಿ ಮಾಡ್ಕೊಂಡು ತಿಂದಿರ್ತೀರ, ಆ ಚಕ್ಲಿಗಿಂತ ಈ ರೀತಿ ಚಕ್ಲಿ ತಿಂದರೆ ಆ ಚಕ್ಲಿ ಮರ್ತೇ ಬಿಡ್ತೀರ, ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಚಕ್ಲಿ.
ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನನ್ನೆಲ್ಲ ಕೂಡ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನನ್ನ ನೀರೇನು ತಣ್ಣೀರು ನೀರು ತೊಗೊಂಡಿರೋದು, ಬಿಸಿನೀರೇನು ತೊಗೋಬೇಡಿ, ತಣ್ಣೀರು ತೊಗೊಂಡು ಕಲಿಸ್ಕೋಬೇಕಾಗತ್ತೆ. ಇವಾಗ ಇದು ನೋಡ್ತಾ ಇರ್ಬೋದು ನೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ, ಎಷ್ಟು ನೋಡ್ತಾ ಇರ್ಬೋದು ಬಿಳಿ ಬಿಳಿಯಾಗಿ ಹಿಟ್ಟು ಬರ್ತಾ ಇರೋದಂತ. ಇದೇ ರೀತಿ ಎಲ್ಲನೂ ಕೂಡ ಹಿಟ್ಟು ನೀವು ಕೂಡ ಕಲಿಸ್ಕೊಳ್ಳಿ. 1 ಕೆಜಿಯಲ್ಲಿ ಒಂದು ನೋಡ್ಬೋದು ಒಂದು, ನಂತರ ನಾವು ಪರತ್ ತುಂಬ ಅಷ್ಟು ಚಕ್ಲಿಯಾಗಿರೋದು. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲೆಲ್ಲ ಮಾಡ್ಕೋಬೋದು. ಸಣ್ಣ ಸಣ್ಣ ಸೈಜ್ ಬೇಕು, ಸಣ್ಣ ಸಣ್ಣ ದೊಡ್ಡ ದೊಡ್ಡ ಸೈಜ್ ಬೇಕು, ದೊಡ್ಡ ದೊಡ್ಡ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು. ನೋಡಿ ಇಷ್ಟು ಹಿಟ್ಟು ಕಲಿಸ್ಕೊಂಡಿದ್ದೀನಿ 1 ಕೆಜಿ ಅಷ್ಟು ಇಷ್ಟು ಹಿಟ್ಟಾಗಿರೋದು. ಇವಾಗ ಹಿಟ್ಟಿನ ಒಂದು ಉಳ್ಳೆ ಮಾಡ್ಕೊಳ್ತೀನಿ. ಈ ಕಡೆ ಚಕ್ಲಿ ಮಷಿನ್ ತೊಗೊಂಡಿರೋದು, ಅದರಲ್ಲಿ ನೋಡಿ ಪ್ಲೇಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾನು ಹಿಟ್ಟಿನ ಉಳ್ಳೆ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಳ್ತೀನಿ. ನಾವು ಯಾವಾಗ ಹಿಟ್ಟನ್ನು ಉಳ್ಳೆ ಮಾಡಿ ಹಾಕ್ಕೊಳ್ತೀವಲ್ಲ, ಆವಾಗ ಸ್ವಲ್ಪ ಕೈಯಿಂದ ಮತ್ತೊಂದು ಸರ್ತಿ ಚೆನ್ನಾಗಿ ಮಿದು ಮಾಡಿಕೊಂಡು ಹಾಕ್ಕೋಬೇಕಂದ್ರೆ ಸ್ವಲ್ಪ ಹಿಟ್ಟಿಗೆ ಜಿಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನನಗೆ ಹಿಟ್ಟಿನ ಉಳ್ಳೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಚಕ್ಲಿ ಮಷಿನ್ ಮುಚ್ಚಿ ಚಕ್ಲಿ ಹಾಕ್ಕೋಣ. ಬನ್ನಿ, ಚಕ್ಲಿ ನಿಮ್ಮ ಇಷ್ಟದ ಪ್ರಕಾರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಾಕ್ಕೋಬೋದು. ಚಕ್ಲಿ ಹಾಕೋದೇನು ಗೊತ್ತೇ ಇರುತ್ತೆ ಎಲ್ಲರಿಗೂ ಕೂಡ. ನೋಡಿ ಈ ರೀತಿ ನಾನು ಹಾಕ್ತಾ ಇರೋದು ಚಕ್ಲಿ, ಈ ರೀತಿ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ನಿಮಗೆ ಈಸಿ ಆಗಲಿ ಅಂದರೆ ಒಂದು ಪ್ಲೇಟ್ ತೊಗೊಳ್ಳಿ, ಪ್ಲೇಟ್ ಮೇಲೆ ಹಾಕೋದು ಕೂಡ ತೋರಿಸ್ತೀನಿ. ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಅಂದರೆ ಬೇಗ ಬೇಗನೆ ಅಂದರೆ ಎಣ್ಣೆಯಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಇದು ಕಟ್ಟಾಗ್ತಾ ಇದೆ, ಫಸ್ಟಿಗೆ ನಾವು ಹಾಕ್ತೀವಲ್ಲ ಸ್ವಲ್ಪ ಕಟ್ಟಾಗೇ ಬರುತ್ತೆ, ಆಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ. ನೋಡಿ ಚಕ್ಲಿ ಈಗ ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ನಾವು ಈ ರೀತಿ ಪ್ಲೇಟ್ ಮೇಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಡುವಾಗ ಸಲೀಸಾಗುತ್ತೆ. ನೋಡಿ ಈ ರೀತಿ ಮಾಡಿ ಇಟ್ಕೊಂಡು ಬಿಡಿ, ಎಣ್ಣೆಯಲ್ಲಿ ಹಾಕುವಾಗ ಸಲೀಸಾಗುತ್ತೆ. ನಾನು ಇದೇ ರೀತಿ ಪ್ಲೇಟ್ನಲ್ಲೆಲ್ಲನೂ ಕೂಡ ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಎಣ್ಣೆ ಚೆನ್ನಾಗಿ ಕಾದಿದೆ, ಚಕ್ಲಿಗೆ ಎಣ್ಣೆ ಚೆನ್ನಾಗಿ ಕಾದ್ರೇ ಅದು ಒಂಥರ ಗರಿಗರಿಯಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಈಸಿಯಾಗಿ ನಾನು ಪ್ಲೇಟ್ನಿಂದ ತೆಗೆದು ಹಾಕ್ಕೊಳ್ತಾ ಇರೋದಂತ. ಚೆನ್ನಾಗಿ ಎಣ್ಣೆ ಅಂದರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಚಕ್ಲಿ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ, ಮತ್ತು ಮೇಲೆ ತೇಲಿ ತೇಲಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಇವಾಗ ನೋಡ್ತಾ ಇರ್ಬೋದು ಒಂದು ಚಕ್ಲಿ, 3 ಚಕ್ಲಿ ಹಾಕ್ಕೊಂಡಿದ್ದೀನಿ, ಎಷ್ಟು ರೌಂಡಾಗಿ ಬಂದಿರೋದಂತ ನೋಡ್ತಾ ಇರ್ಬೋದು. ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು. ಈ ಚಕ್ಲಿ ಮಾತ್ರ ಸ್ವಲ್ಪ ಬಿಳಿ ಬಿಳಿ ಕಲರೇ ಇರುತ್ತೆ, ಜಾಸ್ತಿ ಕೆಂಪುಗಾಗೋದಿಲ್ಲ, ಯಾಕಂದರೆ ನಾವಿದಕ್ಕೆ ಕೆಂಪು ಖಾರ ಹಾಕಿಲ್ವಲ್ವ ಅದಕ್ಕಾಗಿ. ಮತ್ತು ಬೇಗನೆ ತೆಗಿಬೇಕು, ಜಾಸ್ತಿ ಹೊತ್ತು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಬೇಗನೆ ಆಗುತ್ತೆ. ಯಾಕಂದರೆ ನಾವು ಇದು ಚೆನ್ನಾಗಿ ಹವೆಯಲ್ಲಿ ಹಿಟ್ಟು ಬೆಂದಿರುತ್ತಲ್ವ, ಆವಾಗಾಗಿ ಚೆನ್ನಾಗಿ ಈ ರೀತಿ ಗರಿ ಗರಿಯಾಗಿ ಚಕ್ಲಿ ರೆಡಿ ಆಗುತ್ತೆ. ನೋಡ್ಬೋದು ಇದೇ ರೀತಿ ಎಲ್ಲನೂ ಕೂಡ ಚಕ್ಲಿ ಮಾಡಿ ಇಟ್ಕೊಂಡಿರೋ ತಟ್ಟೆ ನೋಡಿ ಎಷ್ಟು ತುಂಬಿರೋದಂತ. ಈ ಥರ ಚಕ್ಲಿ ಬೇಕಾದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ಗರಿ ಗರಿಯಾಗಿ ಕುರುಮ್ ಕುರುಮ್ ಅನ್ನುವಂಥ ಚಕ್ಲಿ ರೆಸಿಪಿ ನೋಡಿಕೊಂಡು ಮಾಡ್ಕೊಳ್ಳಿ ವೀಕ್ಷಕರೇ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.